नमस्ते नना कुकिंग फैमिली क्विक ईजी टेस्टी रेसिपी चानल स्वागत इवत नानु मोळके हुरुळी काळु जोतेगे आलूगड्डे हाकोंडु कुर्मा मसाले सांबार हेगे माडोदु अंत तोरिस्कोड्ता इदीनि नोडि मोळके बरिसिरुवंत हुरुळी काळन चेन्नागि तोळ्कोंडु अदर जोतेगे आलूगड्डेन ई रीति पीसस् माडि हाकोंडु नीरु हाकोंडु स्वल्प उप्पु हाकि कुकर्नल्लि बेयिस्कोंडिदीनि आल्रेडि ಅದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊತಾ ಇದೀನಿ ಎರಡು ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಒಂದು 2-3 ಇಂಚು ಶುಂಠಿನ ಆ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು 2 ಸ್ಪೂನ್ ಧನಿಯಾ 2 ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು 5-6 ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಹಾಕೋಬಹುದು ಮತ್ತೆ ಒಂದು 10 ಚಿಕ್ಕ ಚಿಕ್ಕ ಚಕ್ಕೆ ಪೀಸು ಮತ್ತೆ ಒಂದು 15 ರಿಂದ 20 ಲವಂಗ ಹಾಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈ ರೀತಿ ಫ್ರೈ ಆದ ನಂತರ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ತೆಂಗಿನಕಾಯಿ ಮತ್ತೆ ಟೊಮೆಟೋನ ರೆಡಿ ಮಾಡ್ಕೊತಾ ಇದೀನಿ ಟೊಮೆಟೋ ಇಲ್ಲಿ ನಾನು ಕಟ್ ಮಾಡಿ ಹಾಕೋದ್ರಿಂದ ನಾನು 3 ಟೊಮೆಟೋ ತಗೊಂಡಿದೀನಿ ಈ ರೀತಿ ಸಣ್ಣ ಥಿನ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಟೊಮೆಟೋನ ರುಬ್ಬೋದಕ್ಕೆ ಹಾಕೋರು ಒಂದು ಅಥವಾ ಎರಡು ಟೊಮೆಟೋ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ತಾ ಇಲ್ಲ ಹಾಗಾಗಿ 3 ಟೊಮೆಟೋನ ಈ ರೀತಿ ಥಿನ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಡೈರೆಕ್ಟ್ ಮಸಾಲೆ ಸಾಂಬಾರ್ ಗೆ ಹಾಕಿ ಕುದಿಸ್ಕೊತಾ ಇದೀನಿ ಈ ರೀತಿ ಟೊಮೆಟೋ ಸ್ಲೈಸಸ್ ಮಾಡ್ಕೊಂಡ ನಂತರ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡು ಅದನ್ನು ಸಹ ಥಿನ್ ಸ್ಲೈಸಸ್ ಮಾಡ್ಕೊಂಡು ಈ ರೀತಿ ಅದನ್ನ ಮಿಕ್ಸಿ ಜಾರ್ ಗೆ ಹಾಕೊಂಡು ಅದನ್ನ ರುಬ್ಬಿ ಮತ್ತೆ ಈ ಈರುಳ್ಳಿ ಮಸಾಲೆನೂ ಸಹ ಮಿಕ್ಸಿ ಜಾರ್ ಹಾಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡು ಅದನ್ನ ಈ ಬೆಂದಿರುವಂತ ಹುರುಳಿ ಕಾಳು ಆಲೂಗೆಡ್ಡೆಗೆ ಹಾಕೊಂಡು ಸ್ಲೈಸಸ್ ಕಟ್ ಮಾಡಿರುವಂತ ಟೊಮೆಟೋ ಸಹ ಇಲ್ಲಿ ಕುದಿಯೋದಕ್ಕೆ ಹಾಕ್ತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಸಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ನಂತರ ಇದು ಫಸ್ಟ್ ಏನ್ ಬೇಯದಕ್ಕೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಮೊದಲೇ ಏನಾದರೂ ಬೇಯಿಸ್ಕೊಂಡಿದ್ರೆ ಅಥವಾ ಮಸಾಲೆ ಕಾಳು ಆಲೂಗೆಡ್ಡೆ ಎಲ್ಲಾನೂ ಒಟ್ಟಿಗೆ ಹಾಕೊಂಡು ಈ ರೀತಿ ಕುಕ್ಕರ್ನಲ್ಲಿ ವಿಸಲ್ ಬರಿಸ್ಕೋಬಹುದು ನಾನು ಮೊದಲೇ ಕಾಳು ಮತ್ತೆ ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋದ್ರಿಂದ ನಾನು ವಿಸಲ್ ಬರಿಸೋದಿಲ್ಲ ಇದನ್ನ ಈಗ ಡೈರೆಕ್ಟ್ ಆಗಿ ಕುದಿಯೋದಕ್ಕೆ ಬಿಡ್ತಾ ಇದೀನಿ ವಿಸಲ್ ಬರಿಸ್ಕೊಂಡ ನಂತರನೂ ಒಂದು 5 ನಿಮಿಷ ಕುದಿಸಲೇಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಈ ಸಾಂಬಾರ್ನ ನಾವು ಎಷ್ಟು ಗಟ್ಟಿ ಬೇಕಾದರೂ ಮಾಡ್ಕೋಬಹುದು ಅಂದ್ರೆ ತುಂಬಾ ಗಟ್ಟಿ ಮಾಡ್ಕೊಂಡು ಇದನ್ನ ಗೊಜ್ಜು ರೀತಿ ಬ್ರೇಕ್ಫಾಸ್ಟ್ ಐಟಮ್ಸ್ ಗೆಲ್ಲ ದೋಸೆ ಇಡ್ಲಿ ಚಪಾತಿ ಪೂರಿ ಅದಕ್ಕೆಲ್ಲ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮುದ್ದೆಗೂ ಸಹ ಒಳ್ಳೆ ಕಾಂಬಿನೇಷನ್ ಈ ರೀತಿ ಕುರ್ಮಾ ಮಸಾಲೆ ಸಾಂಬಾರು ಮೊಳಕೆ ಕಾಳಿಂದು ಅಥವಾ ಅನ್ನಕ್ಕೂ ಸಹ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ರೀತಿ ಹುರುಳಿ ಕಾಳು ಆಲೂಗೆಡ್ಡೆದು ಕುರ್ಮಾ ಮಸಾಲೆ ಸಾಂಬಾರ್ನ ರುಚಿ ರುಚಿಯಾಗಿ ಮಾಡ್ಕೊಂಡು ಊಟಕ್ಕಾದರೂ ತಿನ್ನಬಹುದು ಅಥವಾ ಬ್ರೇಕ್ಫಾಸ್ಟ್ ಗೆ ಸೈಡ್ ಐಟಮ್ ಆಗಿ ಇದನ್ನ ಬಳಸಬಹುದು ನೀವು ಸಹ ಈ ರೀತಿ ಕುರ್ಮಾ ಮಸಾಲೆ ಸಾಂಬಾರು ಹುರುಳಿ ಕಾಳು ಹಾಕಿರುವಂತ ಆಲೂಗೆಡ್ಡೆ ಹಾಕಿರುವಂತ ಕುರ್ಮಾ ಮಸಾಲೆ ಸಾಂಬಾರ್ನ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ಸ್ ನಲ್ಲಿ ನನಗೆ ತಿಳಿಸ್ಕೊಡಿ ಹೀಗೆ ಮತ್ತೆ ಒಂದು ರೆಸಿಪಿ ಒಂದಿಗೆ ಭೇಟಿ ಆಗ್ತೀನಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು